ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ಅನಂತ ನಮಸ್ಕಾರಗಳು. ವೀಕ್ಷಕ ಬಾಂಧವರೇ, ಇವತ್ತು ನಿಮ್ಮ ಕುಲದ ಅತ್ಯುತ್ತಮವಾಗಿ ಬೆಳೆಯಲು ಮತ್ತು ಕಪ್ಪಾಗಕ್ಕೆ ಮತ್ತು ಇದು ಉದುರಲಾರ್ದಂಗೆ ಆಗುವಂಗೆ ಒಂದು ಮಾಹಿತಿ ನಿಮಗೆ ಹೇಳ್ತೇನೆ ನಾನು. ಇದನ್ನು ಅದರ ಪೂರ್ವದೊಳಗೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡಿ ಹುರುಪು ತುಂಬಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಿಮಗೆ ನೀಡ್ತೀನಿ ಅಂತ ಹೇಳಿ ನೀಡ್ತೀನಿ ನಾನು. ಏನಿಲ್ಲ, ಸರಳ ಇದು ಇದಂತೂ ಹೇಳಿದ ಕಡೆ ಇಂಥದ್ದು ಸರಳ ಇದು ಎಲ್ಲ ಸಿಗ್ತಾವಲ್ಲ ನಮ್ಮ ಕಡೆ ಅಂತೀರಿ ನೀವು, ಅಂಥದ ಮಾಹಿತಿ ಹೇಳ್ತೀನಿ ನಾನು. ನಮ್ಮ ಮನೆಯಾಗ ಅದಾವೆ ಎಲ್ಲ, ಪ್ರತಿಯೊಬ್ಬರು ಮನೆಯಾಗ ಇರುವಂಥದ್ದನ್ನು, ಬಟ್ ಉಪಯೋಗಿಸೋದು ಗೊತ್ತಿರೋಂಗಿಲ್ಲ ನಮಗೆ. ಅದಕ್ಕೆ ಹಿಂಗೆ ಹಾಕೈತಿ ಏನು ಏನಿಲ್ಲರಿಪ್ಪ. ಈರುಳ್ಳಿ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡೆ ಅಂತಾರೆ. ನೀವು ಕೆಂಪು ಥರ ತೊಗೋರಿ, ಬಿಳೆ ಥರ ತೊಗೋರಿ, ಯಾವ್ದಾರ ತೊಗೋರಿ, ಬಟ್ ಈರುಳ್ಳಿ ಏನು ಅಂತಂದರೆ ನಿಮ್ಮ ಕೂದಲು ಸ್ವಲ್ಪ ಇದ್ದರೆ ಎರಡೇ ಚಮಚ ತೊಗೋರಿ. ಕೂದಲು ಭಾಳ ಇದ್ವು ಅಂದರೆ ತೆಳಿ ಬಾಡ್ದಿದ್ದು ಕೆಲವು ಕೂದಲು ಭಾಳ ಇರ್ತೈತಿ, ಅಂಥವ್ರು ಏನು ಮಾಡ್ರೆ ಒಂದು ಎರಡು ಮೂರು ಚಮಚ ತೊಗೋರಿ, ಆ ರಸ ತೊಗೋರಿ. ಅಷ್ಟ ಪ್ರಮಾಣದ ಕೊಬ್ಬರಿ ಎಣ್ಣೆ ತೊಗೋರಿ. ಕೊಬ್ಬರಿ ಎಣ್ಣೆ ತೊಗೊಂಡು ನಿಮ್ಮ ತಲೆ ಹೊಟ್ಟಿತ್ತಪ್ಪ ಅಂದರೆ ಟೀ ಟ್ರೀ ಆಯಿಲ್ ಅಂತ ಬರ್ತೈತಿ. ಯಾವ ಮೆಡಿಕಲ್ ಶಾಪ್ನಿಗೆ, ಯಾವ ಮೆಡಿಕಲ್ ಶಾಪ್ನಿಗೆ ಕೇಳಿದ್ರು ಕೊಡ್ತಾರೆ ನಿಮ್ಗೆ. ಟೀ ಟ್ರೀ ಆಯಿಲ್ ಅಂತಾರೆ, ಏನಂತಾರೆ ಟೀ ಟ್ರೀ ಆಯಿಲ್ ಅಂತಾರೆ, ಅದನ್ನು ತೊಗೊಳ್ರಿ. ತೊಗೊಂಡು ಅದಕ್ಕೆ ಭಾಳ ಬೇಕಾಗಿರೋ ಒಂದು ಐದಾರು ಅಡಿ ಹಾಕಿ ಅಂದರೆ ಹಾಕಿ ಇವನ್ನ ಒಂದು ಬಟ್ಟಲದಾಗೆ ಮಿಶ್ರಣ ಮಾಡ್ತೀರಿ. ಮಾಡಿ ಇದು ತಲೆಗೆ ಹಚ್ಕೊತೀರಿ, ಎಲ್ಲ ತಲೆಗೆ ಫುಲ್ಲು ತಲೆಗೆಲ್ಲ ಹಚ್ಕೊಂಡು ಬುಡಕ್ಕೆ ಹೋಗಂಗೆ ಕೂಲ್ದು ಬುಡಕ್ಕೆ ಬಡ್ಡಿಗೆ ಹಚ್ಚಬೇಕು. ಕೂಲ್ದು ಬಡ್ಡಿಗೆ ಹಚ್ಚಬೇಕು, ಹಚ್ಚಿ ಒಂದು ಗಂಟೆ ಬಿಡ್ಬೇಕು. ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಬಿಟ್ಟರು ನಡೀತೈತಿ. ಒಂದು ಆನಂತರ ನೀವು ರಾಸಾಯನಿಕ ಮುಕ್ತವಾದಂಥ ಸೋಪು ಶಾಂಪು ಬಿಟ್ಟು ಉಳಿದು ಸೋಪು ಶಾಂಪು ಉಪಯೋಗ ಮಾಡ್ಕೊಳ್ರಿ, ಮಾಡ್ತೀವಿ ತೊಳ್ಕೊಳ್ರಿ. ಇಲ್ಲಾಂದ್ರೆ ನಾ ಹೇಳಿದ್ನಲ್ಲ, ಕಾಳಿಟ್ಟು ರಾಗಿ ಇಟ್ಟು ಮನೆ ಸಿಗುವಂಥವು ಸರಳ ಸಿಗ್ತಾವೆ ನಿಮ್ಗೆ, ಹೆಸರಿಟ್ಟು ಹಳ್ಳಿ ಬಳಿ ಇಟ್ಟು ಇವನ್ನ ಹಚ್ಕೊಂಡು ತೊಳ್ಕೊಂಡ್ರೂ ಅಡ್ಡಿಯಿಲ್ಲ. ವಾಲ್ಲಪ್ಪ ನಮಗೆ ಇನ್ನೂ ಚಲೋ ಸಿಗತೈತೆ ಅಂದ್ರೆ ನಿಮ್ಗೆ ಇದು ರೀಟಾ ಅಂದರೆ ಸೀಗೆಕಾಯಿ ಪುಡಿ ಅದು ಸಿಗ್ತೈತಿ. ಅಲ್ಲದ ಅಂಟೋಳ ಪುಡಿ, ಅಂಟೋಳ ತೊಗೊಬೋದು ಪುಡಿ ಮಾಡಿರಿ, ಕಾಯಿ ತೊಗೊಬೋದು ಪುಡಿ ಮಾಡಿರಿ, ಸಿಕ್ಕ ಸಿಗ್ತೈತಿ. ಆ ಪುಡಿ ಹಚ್ಚಿದ ಸಿಲ್ಲು ಕಿಡಂಗೆ ನಿಮ್ಗೆ ಬೇಕು, ನೆರೆ ಬೇಕಪ್ಪ ಅಂದ್ರೆ ಈ ಅಂಟೋಳ ನಂಬರ್ ಒನ್ ಸಿಲ್ಲು ಕದಂಗೆ ಹಾಕೋ ನಿಮ್ಗೆ ಕೂತು ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಏನು ಅಂಟ್ವಾಳಕಾಯಿ ಅದನ್ನು ಹಚ್ಚಿರಿ, ತೊಳ್ಕೊರಿ. ಇದು ಒಂದು ಮಂದೆ ಟ್ರಿಪ್ ಒಂದು ಟಿಪ್ಸ್ ಆಯಿತು. ಇದೇ ಥರ ಇನ್ನೊಂದು ಐತಿ, ಇದೇ ಈರುಳ್ಳಿ ರಸದ ನಿಮ್ಗೆ ಎಷ್ಟು ಬೇಕೋ ನೀವು ತೆಳಿಬೇಕು, ಮಿನಿಮಮ್ ಎರಡರಿಂದ ಮೂರು ಚಮಚ ತೊಗೊರಿ ಮಿನಿಮಮ್ ಇದು. ಅದಕ್ಕೆ ಆಲಿವ್ ಆಯಿಲ್ ಅಂತ ಬರ್ತೈತಿ, ಅದನ್ನು ಹಾಕೊರಿ. ಹಾಕ್ಕೊಂಡು ಸರಿಯಾಗಿ ಮಿಶ್ರಣ ಮಾಡಿ ಇದನ್ನು ಇದೇ ಥರ ಮಾಡು. ಈಗ ಬ್ಯಾಗ್ ಏನು ಕೊಬ್ಬರಿ ನೀರು ಮಾಡಿಕೊಂಡ್ರಿ ಅದೇ ಥರ ಮಾಡೋದು. ಇದೇ ಥರ ಇನ್ನೊಂದು ಮೂರನೇದೈತಿ, ಮೂರನೇದು ಏನಪ್ಪ ಅಂದ್ರೆ ಹರಳೆಣ್ಣೆ, ಹರಳೆಣ್ಣೆ ಅಂತಾರೆ, ಅವಳೆಣ್ಣೆ ಅಂತಾರೆ, ಕ್ಯಾಸ್ಟ್ರ ಆಯಿಲ್ ಅಂತಾರೆ, ಅದನ್ನು ತೊಗೊಳ್ರಿ. ತೊಗೊಂಡು ಅದನ್ನು ಮಾಡಿ ನಿಮಗೆ ಎಣ್ಣೆ ಯಾವ ಸಿಗ್ತೈತೆ, ಕೊಬ್ಬರಿ ಎಣ್ಣೆ ಸಿಕ್ಕರು ಕೊಬ್ಬರಿ ಎಣ್ಣೆ ಇಲ್ಲ ಇದು ಆಲಿವ್ ಆಯಿಲ್ ಸಿಗ್ತೈತೆ, ಆಲಿವ್ ಆಯಿಲ್ ತೊಗೊಳ್ರಿ. ತೊಗೊಂಡು ಇದನ್ನು ಹಚ್ಚಿ ಆ ಥರ ಹೇಳಿದ್ದಲ್ಲ ಆ ಥರ ತಿಳಿದು ತೊಳ್ಕೊರಿ. ಇನ್ನು ಕೂದು ಉದುರ್ತಾವಪ್ಪ ಅಂದ್ರೆ ಏನು ಕೂದಲು ಉದುರ್ತಾವಪ್ಪ, ಭಾಳ ದಬ್ಬ ದಬ್ಬ ಉದುರ್ತಾವು, ಭಾಳ ಮಂದಿ ಭಯಂಕರ ಉದುರ್ತಿರ್ತಾರೆ ಕೆಲವು ಮಂದಿ. ಅವರು ಏನು ಮಾಡೋಕಪ್ಪ ಅಂದರೆ ಈರುಳ್ಳಿ ರಸ ಅದಕ್ಕೆ ಸಮ ಪ್ರಮಾಣವಾದಂಥ, ಈಗ ಸಮ ಪ್ರಮಾಣನೇ ಹೇಳಿ ನಾನು, ಸಮ ಪ್ರಮಾಣವಾದಂಥ ಇದನ್ನು ಏನು ಹರಳೆಣ್ಣೆ ಅಥವಾ ಅವಳೆಣ್ಣೆ ಅಂತಾರೆ, ಕ್ಯಾಸ್ಟರ್ ಆಯಿಲ್ ಅಂತಾರೆ, ಹರಳೆಣ್ಣೆ ಅಂತಾರೆ, ಅದನ್ನು ಈರುಳ್ಳಿ ಜ್ಯೂಸು ಎರಡೂ ಸಮ ಪ್ರಮಾಣದಾಗ ತೊಗೊಂಡು ತಲೆ ಹಚ್ಚಿರ್ತಾರೆ. ಹಚ್ಚಿ ಗಿರಿ ಕೆರಳಿ ಕೈಲಿ ಬೆರಳಿಲೆ ಬುಡಕ್ಕೆ ಹೋಗುವಂಗೆ ಆ ಮಿಶ್ರಣ ಇದಕ್ಕೆ ಹೋಗುವಂಗೆ ಇದನ್ನು ಮಾಡ್ಬೇಕು, ಏನು ಮಸಾಜ್ ಮಾಡ್ಕೊ, ಬೆರಳಿಲೆ ಮಸಾಜ್ ಮಾಡ್ಕೊರಿ. ಮಾಡಿಕೊಂಡು ಒಂದೆರಡು ಗಂಟೆ ಬಿಡ್ರಿ, ಅಥವಾ ರಾತ್ರಿ ಹಚ್ಚಿ ಒಂದು ಮಕ್ಕೋರಿ, ಮುಂಜಾನೆ ತೊಳ್ಕೊರಿ, ಏನೂ ಪ್ರಾಬ್ಲಮ್ ಇಲ್ಲ. ಇದರಿಂದ ನಿಮ್ಮ ಕೂದಲು ಉದುರ್ತಿದ್ವು ಅದು ನಿಂದಿರ್ತೈತಿ, ಮುಂದೆ ಬರೋ ಕೂದಲು ಒತ್ತಡಕ್ಕೆ ಬರ್ತಾವೆ ಮತ್ತು ಕಬ್ಬು ಕೂದಲು ಬರ್ತಾವೆ. ಇಷ್ಟು ಇಂಥ ಒಳ್ಳೆ ಅದ್ಭುತ ಮಾಹಿತಿ ಹೇಳಿದ್ದೆ, ಒಳ್ಳೆ ಅದ್ಭುತ ಮಾಹಿತಿ ಇತ್ತಿಲ್ಲ, ಇಂಥ ಅದ್ಭುತವಾದಂಥ ಮಾಹಿತಿ ಇರ್ತಿದ್ವು ಹೇಳಿ ನಾನು. ಅದಕ್ಕೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡಿ ಹುರುಪು ತುಂಬಿದ್ರೆ
ಒಳ್ಳೊಳ್ಳೆ ಮಾಹಿತಿ ಹೇಳ್ತಿದ್ದಂತ ಹೇಳಿ ನಾನು ನಮ್ಮದು ಆಶ್ರಮ ಗಳಿಕೆ ಆಶ್ರಮ ಅಲ್ಲಿರು ಬಳಕೆ ಆಶ್ರಮ ಏನು ಇಲ್ಲಿ ಗಳಿಸ್ಬೇಕಡೋದು ಇಲ್ಲ. ನಮ್ಮ ಸ್ಲೋಗನ್ ಏನೈತೆ, ರೈತರೇ ರಾಜ ರೈತನೇ ಕೊಡಿ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇನ್ನೊಂದು ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗೆ ನಾವು ಇದ್ರ ಸಬ್ಸ್ಕ್ರಿಪ್ಷನ್ ಬಾಕ್ಸ್ದಾಗ ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೇನು ಬೇಕು ಪರಿಹಾರ ತಿಳಿಸಕ್ಕ ವ್ಯವಸ್ಥೆ ಮಾಡ್ತೀವಿ. ಏನು ಅದು ಅಲ್ಲದೆ ನಮ್ಮಲ್ಲಿ ನಿಮ್ಮ ದೇಹ ಬಂಗಾರದಂಗೆ ಆಗ್ಬೇಕಂದ್ರೆ ಗೋಲ್ಡನ್ ಟೀ ಪೌಡರ್ ಸಿಗ್ತೈತೆ, ಮತ್ತು ವೈರಸ್ಗೆ ಚೂರ್ಣ ಐತೆ, ಅಸ್ತಮಾಕ್ಕೆ ಚೂರ್ಣ ಐತೆ, ಹಾರ್ಟ್ ಅಟ್ಯಾಕಿಗೆ ಚೂರ್ಣ ವೈದ್ಯರು ಕೊಡ್ತೀವಿ, ಔಷಧ ಕೊಡ್ತೀವಿ. ಮತ್ತು ಇದು 32 ರೋಗಕ್ಕೆ ಒಂದೇ ಚೂರ್ಣ. ನಿಮ್ಮ ದೇಹ ಬಂಗಾರ ಆಗ್ಬೇಕಂದ್ರೆ ಗೋಲ್ಡನ್ ಟೀ ಪೌಡರ್ ಸಿಗ್ತೈತೆ. ನೀವು ಅದಕ್ಕೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ, ಮಾಡಿ ತರಿಸಿಕೊಂಡು ವ್ಯವಸ್ಥೆ ಮಾಡಿಕೊಟ್ರೆ ಅಡ್ಡಿಯಿಲ್ಲ, ಮತ್ತು ಮಾಡ್ತಿರಂತ ನಾನು ನಂಬಿನಿ. ನನ್ನ ನಂಬಿಕೆ ಖುಷಿ ಮಾಡಬೇಡ್ರಿ ದಯವಿಟ್ಟು. ತಾಯಿಗಳ ನೀವ ಯಾವ ಇದು ಕೂದಲಂದ್ರೆ ನೀವ ಸೌಂದರ್ಯ ಬಂತಕ್ಕೆ ಸಾಧನೆ ಬಂತಂದ್ರೆ ತಾಯಿಗಳನ್ನು ಜಾಸ್ತಿ ಇರ್ತೀರಿ. ಅದಕ್ಕೆ ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ ಇದು ಮಾಡ್ತಿರಂತ ಸಹಾಯ ಮಾಡ್ತಿರಂತೇಳಿ ತಿಳ್ಕೊಂಡು ನಾನು ಅನಂತನಂತ ನಮಸ್ಕಾರ. ಮತ್ತೊಂದು ಇಂಥದ ಅದ್ಭುತವಾದ ವೈದ್ಯ ತೊಗೊಂಡು ಮತ್ತೆ ಬಿಟ್ಟಿಕ್ಕಿನಿ. ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು.